ಇನ್ನು ಕೆಎಸ್ಆರ್ಟಿಸಿ ನಿರ್ವಾಹಕ ಮಾಡಿರುವಂತಹ ಕೆಲಸಕ್ಕೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅಮಾನವೀಯವಾಗಿ ನಡೆದುಕೊಂಡಿದ್ದಾನೆ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ. ಶ್ರವಣ ದೋಷ ಇರುವ ಪ್ರಯಾಣಿಕರ ಜೊತೆ ಅಸಮರ್ಥವಾಗಿ ವರ್ತನೆಯನ್ನು ಮಾಡಿದ್ದಾನೆ. ಅಂಗವಿಕಲರ ಪಾಸ್ ಇದ್ರೂ ಕೂಡ ಟಿಕೆಟ್ ಅನ್ನು ತಗೋಬೇಕು ಅಂತ ನಿರ್ವಾಹಕ ಆವಾಜ್ ಹಾಕಿದ್ದಾನೆ. ಟಿಕೆಟ್ ಪಡೆಯದಿದ್ದಕ್ಕೆ ಪಾಸ್ ಅನ್ನು ಕಿತ್ತು ಕಂಡಕ್ಟರ್ ಗೂಂಡಾಗಿರಿಯನ್ನು ನಡೆಸಿದ್ದಾನೆ. ದೈಹಿಕವಾಗಿ ಹಲ್ಲೆಯನ್ನು ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ ನಡೆಸಿದ್ದಾನೆ. ಹಲ್ಲೆ ಮಾಡಿ ಬಳಿಕ ಬಸ್ನಿಂದ ಕೆಳಗೆ ಕಂಡಕ್ಟರ್ ಇಳಿಸಿದ್ದಾನೆ ಎನ್ನುವಂಥ ಮಾಹಿತಿ. ಹಿರಿಯೂರಿನಿಂದ ಚಿತ್ರದುರ್ಗಕ್ಕೆ ತೆರಳುತ್ತಾ ಇದ್ದಂಥ ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಡೆದಿರುವಂಥ ಘಟನೆ ಇದು. ನಿಜಕ್ಕೂ ಅಮಾನವೀಯ ಕೃತ್ಯ ಇದು. ಶ್ರವಣ ದೋಷ ಇರುವಂಥ ಪ್ರಯಾಣಿಕರ ಜೊತೆ ಅಸಮರ್ಥವಾಗಿ ಕಂಡಕ್ಟರ್ ವರ್ತನೆಯನ್ನು ಮಾಡಿದ್ದಾನೆ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಡೆದಿರುವಂಥ ಘಟನೆ. ಹಿರಿಯೂರಿನಿಂದ ಚಿತ್ರದುರ್ಗಕ್ಕೆ ತೆರಳ್ತಾ ಇದ್ದಂಥ ಬಸ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಆತ ಏನು ಶ್ರವಣ ದೋಷ ಇರುವಂತಹ ಪ್ರಯಾಣಿಕನ ಜೊತೆಗೆ ಅಸಂಬದ್ಧವಾಗಿ ವರ್ತನೆಯನ್ನು ಮಾಡಿದ್ದಾನೆ. ಟಿಕೆಟ್ ತಗೋ ಅಂತ ಆತ ಹೇಳಿದ್ದಾನೆ. ಆತನ ಜೊತೆಗೆ ಅಂದರೆ ಆ ಅಂಗವಿಕಲ ವ್ಯಕ್ತಿಯ ಜೊತೆಗೆ ಬಸ್ ಪಾಸ್ ಕೂಡ ಇತ್ತು. ಆ ಬಸ್ ಪಾಸನ್ನು ತೋರಿಸಿದ್ರೂ ಕೂಡ ಆತ ಈ ರೀತಿ ಗೂಂಡಾ ರೀತಿಯಲ್ಲಿ ವರ್ತನೆಯನ್ನು ಮಾಡಿದ್ದಾನೆ. ಜೊತೆಗೆ ದೈಹಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾನೆ ಅನ್ನುವಂಥ ಆರೋಪ ಈಗ ಕಂಡಕ್ಟರ್ ಮೇಲೆ ಕೇಳಿ ಬಂದಿದೆ. ಇದಕ್ಕೆ ಏನಾಯಿತು ಅಲ್ಲಿ ನಿಜವಾಗ್ಲೂ ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಸದ್ಯಕ್ಕೆ ಏನು ಟಿಕೆಟ್ ಕೇಳ್ತಾ ಇದ್ದಂಥ ವ್ಯಕ್ತಿ ಅಲ್ಲಿ ಕಂಡಕ್ಟರ್ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥ ಆರೋಪ. ಇನ್ನು ಪಾಸ್ ಇರುವಂಥ ವ್ಯಕ್ತಿಯೇ ಈ ವಿಡಿಯೋವನ್ನು ಮಾಡಿದ್ದಾನೆ. ಇದು ಹಿರಿಯೂರು ದುರ್ಗದಿಂದ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದಂತ ಬಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ ಈ ರೀತಿ ಗೂಂಡಾ ರೀತಿಯಲ್ಲಿ ವರ್ತನೆಯನ್ನು ಮಾಡಿದ್ದಾನೆ ಅಂತ ಹೇಳಿ ಆತನ ವಿರುದ್ಧ ಈಗ ಆರೋಪ ಕೇಳಿ ಬಂದಿದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆ ಇನ್ನಷ್ಟೇ ಹೊರಬರಬೇಕಾಗಿದೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಗವಿಕಲರ ಪಾಸ್ ಇತ್ತಂತೆ ಪ್ರಯಾಣಿಕನ ಜೊತೆ, ಆದರೂ ಕೂಡ ಪಾಸನ್ನು ಕಿತ್ಕೊಂಡು ಕಂಡಕ್ಟರ್ ಗೂಂಡಾಗಿರಿ ನಡೆಸಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಇನ್ನು ಈ ಬಗ್ಗೆ
ದುಂಡ ವರ್ತನೆ ಮಾಡಿರೋ ಬಗ್ಗೆ ಕೂಡ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ ಅನ್ನುವಂತ ವಿಚಾರವೂ ಕೂಡ ಈಗ ಲಭ್ಯ ಆಗ್ತಾ ಇದೆ. ಪಾಸ್ ಅನ್ನು ಹೊಂದಿದ್ರೂ ಕೂಡ ನಿರ್ವಾಹಕರು ಈ ರೀತಿ ಅನುಚಿತವಾಗಿ ವರ್ತನೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಆ ಪ್ರಯಾಣಿಕ ಮಾಡಿದ್ದಾರೆ. ಇನ್ನೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕೆಎಸ್ಆರ್ಟಿಸಿ ಎಂಡಿ ಆಗಿರುವಂತ ಅನ್ಭುಕುಮಾರ್ ಇದ್ದಾರೆ. ಸರ್ ನಮಸ್ತೆ. ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಅವರ ಹತ್ರನೇ ಇದ್ರ ಬಗ್ಗೆ ಕ್ಲಾರಿಟಿಯನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಅವರಿಗೆ ಕರೆಯನ್ನು ಮಾಡಲಾಗಿತ್ತು. ಅಂಗವಿಕಲರ ಪಾಸ್ ಇದ್ರೂ ಕೂಡ ಟಿಕೆಟ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಆ ನಿರ್ವಾಹಕ ವರ್ತನೆಯನ್ನ ಮಾಡಿದ್ದ, ಗೂಂಡಾಗಿರಿ ಮಾಡಿದ್ದ ಅಂತ ಹೇಳಿ ಆ ಪ್ರಯಾಣಿಕ ಈಗ ಕಂಪ್ಲೇಂಟ್ ಅನ್ನ ಕೂಡ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನೆಲ್ಲ ಆಯಿತು ಬಸ್ ನಲ್ಲಿ ಅನ್ನೋದನ್ನ ಪ್ರಯಾಣಿಕ ಸವಿವರವಾಗಿ ಅಲ್ಲಿ ಬರೆಯಲಾಗಿದೆ. ಇದಕ್ಕೆ ಯಾವ ರೀತಿಯ ಕ್ರಮಕ್ಕೆ ಮುಂದಾಗುತ್ತೆ ಕೆಎಸ್ಆರ್ಟಿಸಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.